ವಾಕ್ಯಗಳವರೆಗೂ ಕೂಡ ಇರುವಂತ ಘೋಷ ವಾಕ್ಯವೇ ಈಗ ಬದಲಾಗಿದೆ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ಈ ಬದಲಾವಣೆ ಆಗಿದೆ. ರಾಷ್ಟ್ರಕವಿ ಕುವೆಂಪು ಅವರ ಬರಹಕ್ಕೆ ಕೋಕೊಟ್ಟಿದ. ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅನ್ನುವಂತ ಬರಹ, ಆ ಬರಹಕ್ಕೆ ಬ್ರೇಕ್ ಕೊಟ್ಟಿದೆ ರಾಜ್ಯ ಸರ್ಕಾರ. ಆ ಬರಹ ಬದಲಾಗಿದೆ. ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅನ್ನುವಂಥದ್ದನ್ನು ಅನೇಕ ವರ್ಷಗಳಿಂದಲೂ ಕೂಡ ನಾವು ನೀವುಗಳು ನೋಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ಈ ಬರಹಕ್ಕೆ, ಈ ಘೋಷ ವಾಕ್ಯಕ್ಕೆ ಈಗ ಕೋಕೊಟ್ಟಿದೆ ರಾಜ್ಯ ಸರ್ಕಾರ. ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅನ್ನುವಂಥ ಘೋಷವಾಕ್ಯವನ್ನು ಅಲ್ಲಿ ಶಾಲೆಗಳಲ್ಲಿ ಬರೆಯಲಾಗಿದೆ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಗಮನಿಸ್ತಾ ಇದ್ದೀವಿ. ಬದಲಾಗಿರುವಂಥ ಘೋಷವಾಕ್ಯ ಏನು, ಈ ಹಿಂದೆ ಇದ್ದಂಥ ಘೋಷವಾಕ್ಯಗಳೇನು, ಈ ಬದಲಾವಣೆ ಯಾವ ಕಾರಣಕ್ಕಾಗಿ, ಈ ಹಿಂದೆಯೂ ಕೂಡ ಒಂದಷ್ಟು ವಿವಾದಗಳನ್ನು ರಾಜ್ಯ ಸರ್ಕಾರ ಮಾಡಿಕೊಂಡಿತ್ತು. ಶಾಲೆಗಳಲ್ಲಿ ಯಾವುದೇ ರೀತಿಯ ಧಾರ್ಮಿಕ ಆಚರಣೆಯನ್ನು ಮಾಡಬಾರದು ಅನ್ನುವಂಥ ಒಂದು ಸುತ್ತೋಲೆಯನ್ನು ಹೊರಡಿಸೋ ಮೂಲಕ ಅದು ವಿವಾದ ಆದಂಥ ಸಂದರ್ಭದಲ್ಲಿ ಆನಂತರ ವಾಪಸ್ ತಗೊಳ್ತು. ಈಗ ಮತ್ತೊಂದು ವಿವಾದ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನಮ್ಮ ಜೊತೆ ಪ್ರಮೋದ್ ಮುತಾಲಿಕ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ನಮಸ್ತೆ ಸರ್. ಇಷ್ಟು ವರ್ಷ ಪ್ರತಿ ಶಾಲೆಗಳಲ್ಲೂ ಕೂಡ ನಾವು ಮೊದಲು ಶಾಲೆಗೆ ಹೋಗುವಾಗ ಕೈ ಮುಗ್ದೆ ಒಳಗೆ ಹೋಗೋದು, ಆದರೆ ಈಗ ಧೈರ್ಯವಾಗಿ ಪ್ರಶ್ನಿಸಿ ಅಂತ ಹಾಕಿದ್ದಾರೆ. ಪ್ರಶ್ನೆ ಮಾಡ್ತಾ ಹೋದರೆ ಎಲ್ಲಿವರೆಗೂ ಪ್ರಶ್ನೆ ಮಾಡ್ಬೋದು, ಎಷ್ಟೊಂದು ಪ್ರಶ್ನೆ ಮಾಡಲಿಕ್ಕಿದೆ ಶಾಲೆಗಳಲ್ಲಿ, ಅದನ್ನೆಲ್ಲ ಎದುರಿಸ್ತಾರಾ ಇವ್ರು? ಹಾಗಾದರೆ ಈ ಬದಲಾವಣೆ ಹಿಂದೆ ಏನೇನು ಇರ್ಬೋದು ರಾಜಕೀಯ ಅಂತ? ಅಲ್ಲ, ಬದಲಾವಣೆ ಇಲ್ಲಿ ಗೋಡೆ ಮೇಲೆ ಬದಲಾವಣೆ ಅಥವಾ ದೇವಸ್ಥಾನದ ನಮ್ಮ ವಿದ್ಯಾಲಯ ಅಂತ ಅನ್ನುವಂತದ್ದು ಹೇಳ್ತಾರೆ ಇದಕ್ಕೆ. ಸೊ ವಿದ್ಯೆಯನ್ನ ಒಂದು ಸರಸ್ವತಿಗೆ ಹೋಲಿಸಿ, ದೇವತೆಗೆ ಹೋಲಿಸಿ, ಅದಕ್ಕೆ ಪಾವಿತ್ರ್ಯತೆಯಿಂದ ನೀವು ಕಲಿಬೇಕು, ಓದ್ಬೇಕು, ನೈತಿಕತೆ ನಾಗರಿಕತೆ ಬೆಳೆಸ್ಕೊಳ್ಬೇಕು ಅಂತ ಅನ್ನುವಂಥದ್ದು ಅದರದ್ದು. ಇದು ಜ್ಞಾನ ದೇಗುಲ ಕೈ ಮುಗಿದು ಬನ್ನಿ, ಶರಣು ಬನ್ನಿ ಅಂತನ್ನುವಂಥದ್ದು ಈ ಹೇಳಿಕೆಗಳನ್ನ ಇವತ್ತು ಬದಲಾವಣೆ ಮಾಡಿ ಪ್ರಶ್ನಿಸಿ ಅಂತನ್ನುವಂಥದ್ದು ಮೂರ್ಖತನ. ಇದು ಪ್ರಶ್ನೆ ಮಾಡಕ್ಕೆ ಬೇಡ ಯಾರು ಅಂದಿದ್ದಾರೆ ನಿಮಗೆ? ಎಲ್ಲರೂ ಪ್ರಶ್ನೆ ಮಾಡಬೇಕು. ಪ್ರಶ್ನೆಗೆ ಉತ್ತರ ಕೊಡೋಕ್ಕೋಸ್ಕರನೇ ಶಿಕ್ಷಕರು ಇರ್ತಾರೆ, ಶಿಕ್ಷಣ ಇರುತ್ತೆ. ಸೊ ಇದು ಏನಂದ್ರೆ, ಇದೊಂದು ಹಿಂದೂ ವಿರೋಧಿ, ಹಿಂದುತ್ವದ ವಿಚಾರಣೆಯನ್ನ ಪೂರ್ಣ ಬದಲಾವಣೆ ಮಾಡಕ್ ಹೊರಟಿದ್ದಾರೆ. ಕಲಬುರಗಿಯಲ್ಲಿ ಸರಸ್ವತಿ ಪೂಜೆ ಮಾಡಬಾರದು ಅಂತ ಹೇಳಿ ಅಧಿಸೂಚನೆ ಹೊರಡಿಸಿದ್ರು. ಯಾವಾಗ ವಿರೋಧ ಬಂತು ಅದನ್ನು ವಾಪಸ್ ತಗೊಂಡ್ರು. ಸೊ ಸರಸ್ವತಿ ಪೂಜೆ ಅನ್ನುವಂಥದ್ದು ಒಂದು ಮೂರ್ತಿ ಪೂಜೆ ಅಲ್ಲ, ವಿದ್ಯೆ ಶಿಕ್ಷಣ. ಅದಕ್ಕೆ ಒಂದು ಸರಸ್ವತಿಯನ್ನು ಹೋಲಿಕೆ ಮಾಡಿದಂತಹದ್ದು ಶ್ರೇಷ್ಠವಾದಂತಹದ್ದು. ಅದನ್ನ ಇವತ್ತು ಬದಲಾವಣೆ ಮಾಡೋದು, ಇದು ಮೂರ್ಖತನ. ಇದು ಅತಿಯಾದಂತ ಹಿಂದೂ ವಿರೋಧಿ, ಹಿಂದೂ ಸಂಸ್ಕೃತಿ ವಿರೋಧಿ ನೀತಿಯನ್ನ ಇದೇ ರೀತಿ ಬೆಳೆಸ್ಕೊಂಡು ಹೋಗ್ತಾ ಇರೋದು ಸರಿಯಲ್ಲ ಅಂತ ಅನ್ನುವಂತ ನಾನು ಹೇಳ್ತಾ ಇದ್ದೆ. ಸರ್, ಇನ್ನು ನಮ್ಮ ಜೊತೆ ಪ್ರಗತಿಪರ ಚಿಂತಕರಾದಂತಹ ಹರಿರಾಮ್ ಅವರು ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಹರಿರಾಮ್ ಅವರೇ ನಮಸ್ತೆ. ನಮಸ್ತೆ ಸರ್. ಕುವೆಂಪು ಅವರ, ರಾಷ್ಟ್ರಕವಿ ಕುವೆಂಪು ಅವರ ಘೋಷವಾಕ್ಯದಲ್ಲಿ ಏನು ಪ್ರಾಬ್ಲಮ್ ಇತ್ತು ಸರ್ ನಮ್ಮ ಜೊತೆ? ಹಾಗೆ ದೂರವಾಣಿ ಸಂಪರ್ಕದಲ್ಲಿ ಪ್ರಮೋದ್ ಮುತಾಲಿಕ್ ಅವರು ಕೂಡ ಇದ್ದಾರೆ. ಅವರು ಕೂಡ ಹೇಳ್ತಾ ಇದ್ರು ಇದು ಹಿಂದೂ ವಿರೋಧಿ ಧೋರಣೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ಈಗ ನಾನು ಇಷ್ಟೊತ್ತು ಪ್ರಮೋದ್ ಮುತಾಲಿಕ್ ಅವ್ರು ಮಾತಾಡೋದು ಕೇಳಿಸ್ಕೊಂಡೆ. ಅವ್ರು ಹೇಳ್ತಾ ಇದ್ರಿ ಸರಸ್ವತಿ ಪೂಜೆಗೆ ಸಂಬಂಧಪಟ್ಟಂತೆ. ನನಗೆ ಒಂದ್ ರೀತಿ ಇವರು ಎಷ್ಟು ಗೊಂದಲಮಯ ಇದಾರೆ ಇವರು, ಮತ್ತೆ ಎಷ್ಟು ಕಾಂಟ್ರಡಿಕ್ಟರಿ ಇದಾರೆ ಅಂತೇಳಿ ಅವ್ರ ಮಾತುಗಳಲ್ಲಿ ಅರ್ಥ ಆಗುತ್ತೆ. ಏನಂದ್ರೆ, ಇವರ ವೈದಿಕ ಸಂಸ್ಕೃತಿ ಪ್ರಕಾರ ಇವರ ಏನು ಇವ್ರು ಹೇಳುವಂತ ಸಂಪ್ರದಾಯಗಳು, ಶಾಸ್ತ್ರಗಳು ಅಥವಾ ಧರ್ಮದ ಪ್ರಕಾರ ಹೆಣ್ಣು ಮಕ್ಕಳು ಓದೋ ಹಾಗೆ ಇಲ್ಲ, ಹೆಣ್ಣು ಮಕ್ಕಳಿಗೆ ಶಿಕ್ಷಣದ ಹಕ್ಕೇ ಇಲ್ಲ, ಹೆಣ್ಣು ಮಕ್ಕಳು ನಾಲ್ಕು ಗೋಡೆಗಳ ಮಧ್ಯೆ ಇರಬೇಕು. ಹೆಣ್ಣು ಓದ್ದೆ ಇರೋಂಥವಳು ಹೆಣ್ಣು ಸರಸ್ವತಿ, ಒಂದು ಸರಸ್ವತಿನ ವಿದ್ಯಾ ದೇವತೆ ಅಂದ್ರೆ ಹೆಣ್ಣಿಗೆ ವಿದ್ಯೆನೇ ಕೊಟ್ಟಿಲ್ಲ ಇವರು, ಹೆಣ್ಣು ವಿದ್ಯಾ ದೇವತೆ ಅಂತ. ಎಂತ ಕಾಂಟ್ರಡಿಕ್ಟರಿ ಮಾತುಗಳಲ್ಲ ಇವೆಲ್ಲ ಅಂದ್ರೆ. ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ನಾವೀಗ ರಾಜಪ್ರಭುತ್ವಗಳಲ್ಲಿ ಇಲ್ಲ. ಅಲ್ಲ, ನನ್ ಕಂಪ್ಲೀಟ್ ಮಾಡಕ್ಬಿಡಿ. ಈಗ ನಾವು ರಾಜಪ್ರಭುತ್ವದಲ್ಲಿಲ್ಲ, ನಾವು ಪ್ರಜಾಪ್ರಭುತ್ವದಲ್ಲಿ ಇದೀವಿ. ನಮ್ಮ ಸಂವಿಧಾನ ಸ್ಪಷ್ಟವಾಗಿ ಹೇಳ್ತದೆ ನಮ್ದು ಜಾತ್ಯತೀತ ರಾಷ್ಟ್ರ. ಇಲ್ಲಿ ಎಲ್ಲಾ ಧರ್ಮ, ಯಾಕಂದ್ರೆ ಇಲ್ಲಿ ಒಂದು ಧರ್ಮ ಇಲ್ಲ. ಇಲ್ಲಿ ಭಾರತ ದೇಶದಲ್ಲಿ 16 ಧರ್ಮಗಳಿದಾವೆ. ಒಂದೊಂದು ಧರ್ಮದ ಒಂದೊಂದು ಏನೋ ಆಚಾರ ವಿಚಾರಗಳಿದಾವೆ. ಮತ್ತೆ ಧರ್ಮ ಅನ್ನಂಥದ್ದು ಬಹಳ ವೈಯಕ್ತಿಕ, ಅದು ಇಟ್ಸ್ ವೆರಿ ಪರ್ಸನಲ್.
ನಾವು ಪರ್ಸನಲ್ ಏನೋ ನಂಬಿಕೆಗಳನ್ನ ನೀವು ಸಾರ್ವಜನಿಕ ಜಾಗಗಳಲ್ಲಿ ತಂದಿಡೋದು ಇದು. ಯಾಕಂದ್ರೆ ಈಗ ಆಯ್ತು, ಈಗೆಲ್ಲೋ ಯಾರೋ ನಮಾಜ್ ಮಾಡ್ತಾ ಇದ್ರೆ ಅದನ್ನ ವಿರೋಧ ಮಾಡ್ತಾರೆ, ಅದಂಗೆ ನೀವು ಶಾಲೆಗಳಲ್ಲಿ ಒಂದು ಧರ್ಮದ ಪ್ರಾರ್ಥನೆ ಅಥವಾ ಒಂದು ಧರ್ಮದ ವಿಗ್ರಹವನ್ನು ಇಟ್ಟು ಪೂಜೆ ಮಾಡೋದು. ಈಗ ನಾಳೆ ಎಲ್ಲರೂ, ಈಗ ನಾಳೆ ಅವ್ರು ಹೇಳ್ತಾರೆ ನಮ್ದು ಮಸೀದಿ ಕಟ್ಸಿ ಶಾಲೆಗಳಲ್ಲಿ ಅಂತ, ನಮ್ದು ಚರ್ಚ್ ಕಟ್ಸಿ ಅಂತ ಹೇಳ್ತಾರೆ. ನೀವು ಹೀಗೆ ಶಾಲೆಗಳಲ್ಲಿ ಪಾಕಿಸ್ತಾನ ಅಲ್ಲ ರೀ, ಭಾರತ ಇದು, ಹಿಂದೂಸ್ತಾನ ಇದು. ಇದು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಬಾರ್ದು ಅಂತ ಅನ್ನೋದು ಎಲ್ಲೂ ಇಲ್ಲ. ನೀವು ಸುಮ್ಮನೆ ಅದನ್ನ ಹಳೆ ಪ್ಲೇಟ್ ಅನ್ನ ಹಾಕೊಂಡೆ ತಿಳ್ಕೊಂಡು ಹೋಗ್ಬೇಡಿ. ಇದು ಪಾಕಿಸ್ತಾನ ಭಾರತ ಆಸ್ಪತ್ರೆ ಅಲ್ಲ, ಇತ್ತು ನಿಮ್ಮ ಕೇಳಿ ಪಾಕಿಸ್ತಾನ ಏಜೆಂಟ್, ನೀನು ಪಾಕಿಸ್ತಾನ ಏಜೆಂಟ್, ನೀ ಎಲ್ಲ ಕಡೆ ಪಾಕಿಸ್ತಾನ ಆರ್ಥಿಕ ನೀನು ಪಾಕಿಸ್ತಾನ ಏಜೆಂಟ್ ಅಲ್ಲ, ಕೇಳಿಸ್ಕೊಳ್ಳಿ ಮುತಾಲೆ ಮಿಸ್ಟರ್ ಮುತಾಲೆ, ಏ ಮುತಾಲೆ ಕೇಳಿಸ್ಕೊಳ್ಳಿ, ಏ ಮುತಾಲೆ ಕೇಳಿಸ್ಕೊಳ್ಳಿ, ನೀ ಕೇಳಿಸ್ಕೊಳ್ಳಿ, ನೀನು ಪಾಕಿಸ್ತಾನಿ ಏಜೆಂಟ್, ನೀನು ಪಾಕಿಸ್ತಾನ ಬಹುತ ಹರಿಸ್ತೀಯ ನಿನ್ನ ಸಿಂಧಿಗೆಯಲ್ಲಿ, ನೀನು ನಿನ್ನ ಚೆಲಗಳನ್ನ ಬಿಟ್ಟು ನೀನು ಪಾಕಿಸ್ತಾನಿ ಏಜೆಂಟ್, ನೀನು ಅಲ್ಲ ಸಿಂಧಿಗೆಯಲ್ಲಿ ಪಾಕಿಸ್ತಾನ ಬಹುತ ಹರಿಸಿದ್ದಾರೆ, ಸಿಂಧಿಗೆಯಲ್ಲಿ ಪಾಕಿಸ್ತಾನ ಬಹುತ ಹರಿಸಿದ್ದಾರೆ, ನೀನು ಏಜೆಂಟ್ ಪಾಕಿಸ್ತಾನಿ ಏಜೆಂಟ್ ಅಂದ್ರೆ ಹರಿರಾಮ್ ಅವರು ವೈಯಕ್ತಿಕ ಟೀಕೆಗಳು ಒಂದ್ ಕಡೆ, ಆದ್ರೆ ನೀವ್ ಎಷ್ಟು ಮಟ್ಟಿಗೆ ಒಪ್ಕೊಳ್ತೀರಿ ನಿಮ್ ಮಕ್ಕಳ ಮನೆಗಳಲ್ಲಿ, ನಿಮ್ ಮಕ್ಕಳ ಮನೆಗಳಲ್ಲಿ ಗುರುಕುಲಕ್ಕೆ ಹಾಕ್ರಿ, ನಿಮ್ ಮಕ್ಕಳನ್ನ ಹಾಕ್ರಿ ಗುರುಕುಲ ಗುರುಕುಲಕ್ಕೆ ಅಂತ ಹೇಳಿದ್ರು. ಸಂವಿಧಾನ ಮಕ್ಕಳನ್ನೆಲ್ಲ ಚೆನ್ನಾಗಿ ಇಂಗ್ಲಿಷ್ ಮೀಡಿಯಂ ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ ಓದಿಸ್ಬಿಟ್ಟು ಫಾರಿನ್ ಕಳಿಸೋದು, ಇಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದೋ ಮಕ್ಕಳ ಬಾಯಲ್ಲಿ ಗುರುಕುಲ ವೇದ ಉಪನಿಷತ್ತು ತ್ರಿಶೂಲ ಖಡ್ಗ ಅಂತ ಕೊಟ್ಬಿಟ್ಟು ಬೀದಿಯಲ್ಲಿ ಮಕ್ಕಳನ್ನ ಕಳಿಸೋದು, ಬಡವ್ರ ಮಕ್ಕಳನ್ನ ಬಾವಿಗೆ ನುಗ್ಬಿಟ್ಟು ಅಳವರಂತವ್ರು ನೀವೆಲ್ಲ. ನೀವು ಹೇಳ್ತೀವಿ ಧರ್ಮದ ಬಗ್ಗೆ ಮಕ್ಕಳನ್ನ ಹಿಂಸೆ ಪ್ರಸಾದ ಮಾಡೋ ಧರ್ಮದ ಬಗ್ಗೆ ಮಾತ್ರ ನೈತಿಕತೆ ಅಲ್ರಿ ಇದೆ ನಿಮ್ಗೆ. ನೀವೆಲ್ಲ ಬಾಲಕರು, ಸ್ವತಂತ್ರವಾದಂತಹ ಶಿಕ್ಷಣ ಕ್ಷೇತ್ರಗಳಲ್ಲಿ ನಿಮ್ಮ ನಾಸ್ತಿ ಪವಿತ್ರ, ನೀವು ಪವಿತ್ರ ಶಿಕ್ಷಣ ಕೋವಿಡ್ ಮಕ್ಕಳು ಓದಬಾರ್ದು, ದಲಿತರು ಓದಬಾರ್ದು, ಹಿಂದೂ ಜಾತಿಗಳು ಓದಬಾರ್ದು, ಅಂತ ಅದ್ರ ಬಗ್ಗೆ ಬೇರೆ ಮಾತಾಡಬೇಕಾದಷ್ಟು ವಿಷಯಗಳಿಗೆ ಮಾತಾಡೋಣ. ಸಂಸ್ಥೆಗಳಲ್ಲಿ ಒಂದು ಪಠ್ಯ ಇರ್ತದೆ, ಪಠ್ಯ ಓದ್ರಿ ರೀ, ಮನೆಯಲ್ಲಿ ದೇವ್ರು ಮುಗಿಯೋದು ಮನೆಯಲ್ಲಿ, ನಿನ್ನ ಮನೆಯಲ್ಲಿ ಪರ್ಸನಲ್ ಆಗಿ ಒಂದ್ ದೇವಸ್ಥಾನ ಕಟ್ಟಿಸ್ಕೋ, ಮನೆಯಲ್ಲಿ ಸರಸ್ವತಿ ಆದ್ರೆ ಇಟ್ಕೋ. ಮುತಾಲಿಕ್ ಅವರ ಕರೆ ಕಟ್ ಆಗಿದೆ ಅಲ್ಲ ಹರಿರಾಮ್ ಅವರೇ, ನಂದೊಂದು ಪ್ರಶ್ನೆ ಈಗ ಅಲ್ಲ, ಅವ್ರ ಕರೆ ಕಟ್ ಆಗಿದೆ ಮತ್ತೆ ನಾವು ಸಂಪರ್ಕಿಸ್ತೀವಿ ಹರಿರಾಮ್ ಅವರೇ, ಮತ್ತೆ ನಾವು ಸಂಪರ್ಕಿಸ್ತೀವಿ ಅಲ್ಲ. ಒಂದು ಪ್ರಶ್ನೆ ಈಗ, ಎರಡು ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್ ಗಳಿದೆ, ಎರಡು ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್ ಗಳಿದೆ, ಈ ಸ್ಟೇಟ್ಮೆಂಟ್ ಗಳಿಗೆ ನಿಮ್ಮ ಸಹಮತ ಇದೆಯಾ? ಯಾವ ಸ್ಟೇಟ್ಮೆಂಟ್? ಈಗ ಜ್ಞಾನ ದೇಗುಲ ಇದು ಧೈರ್ಯವಾಗಿ ಪ್ರಶ್ನಿಸಿ ಅನ್ನುವಂತ ಸ್ಟೇಟ್ಮೆಂಟ್ ಇದೆಯಲ್ಲ, ಇದಕ್ಕೆ ನಿಮ್ ಸಹಮತ? ಹಾಗಾದ್ರೆ ರಾಷ್ಟ್ರಕವಿ ಕುವೆಂಪು ಅವರ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ? ಇಷ್ಟು ದಿನ ಶಾಲೆಗಳನ್ನ ನಾವು ದೇವಸ್ಥಾನ ಅಂತ ಭಾವಿಸ್ತೀವಿ, ಕೈ ಮುಗದೆ ಒಳಗೆ ಹೋಗ್ತೀವಿ, ಈ ಘೋಷವಾಕ್ಯದಲ್ಲಿ ಏನ್ ಪ್ರಾಬ್ಲಮ್ ಇದೆ? ಹೇಳಿದ್ದು ತಪ್ಪು ಅನ್ನೋ ಪ್ರಶ್ನೆ ಅಲ್ಲ ಅದು. ಈಗ ನೀವು ಪ್ರಶ್ನೆ ಮಾಡಿ ಅಂದ್ರೆ ಅದು ಅದೊಂಥರ ರಾಷನಲ್, ಮತ್ತೆ ಮಕ್ಕಳಿಗೆ ನೀವು ಬೆಳೆಸ್ಬೇಕಾಗಿರೋದು ಇದನ್ನೇ. ನೀವು ಯಾವಾಗ ಮಕ್ಕಳನ್ನ ನೀವು ಮಾತಾಡಬಾರ್ದು, ನಾವು ಹೇಳಿದ್ದೆಲ್ಲ ಸತ್ಯ ಅಂತ ಹೇಳ್ತೀವಲ್ಲ, ಆ ಕಾರಣಕ್ಕೆ ಇವತ್ತು ದೇಶ ಈ ಸ್ಥಿತಿಗೆ ಬಂದಿರೋದು. ಮಕ್ಕಳ ಒಂದು ಶಿಕ್ಷಣ ಸಂಸ್ಥೆ
ರಾಷನಲ್ ಥಿಂಕಿಂಗ್ ಅಂತಾನೆ ಅನ್ಕೊಳ್ಳೋಣ. ಓಕೆ, ಪ್ರಶ್ನೆ ಮಾಡಿದ್ದೆ. ಅದಲ್ಲಿ ಈ ಸಾಕಷ್ಟು ಕಡೆಗಳಲ್ಲಿ ಕೇಳಿ ಬರುವಂತ ಪ್ರಶ್ನೆ, ಪೋಷಕರಿಂದಲೂ ಕೂಡ ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನ ಎತ್ತಲಾಗಿತ್ತು. ಎಲ್ಲವನ್ನು ಪ್ರಶ್ನೆ ಮಾಡಿದ್ದೆ. ಅದಲ್ಲಿ ಶಾಲೆಗಳಲ್ಲಿ ಪ್ರಮುಖವಾಗಿ LKG ಶುರು ಮಾಡಿದಂತ ಸಂದರ್ಭದಲ್ಲಿ ಮೊದಲು ಜಾತಿಗಳ ವಿಭಾಗ ಅಂತ ಬಂದಾಗ ಆ ಮಗು ಗೊತ್ತೇ ಇರಲ್ಲ, ಮೊದಲು ತುಂಬಿಸಬೇಕಾಗಿರುವಂತದ್ದು ಜಾತಿಗಳ ಕಾಲಂ, ಅದನ್ನು ಕೂಡ ಪ್ರಶ್ನೆ ಮಾಡ್ತಾ ಹೋದಲ್ಲಿ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಇದು? ಪ್ರಶ್ನೆ ಮಾಡ್ತಾ ಹೋದಂತ ಜಾತಿ ತಪ್ಪನ್ನು ಪ್ರಶ್ನೆ ಮಾಡೋದು ಒಳ್ಳೇದಲ್ವಾ? ಎಲ್ಲೋ ಮುಟ್ಟುತ್ತೆ ಅಂದ್ರೆ ದೇಶ ಅಭಿವೃದ್ಧಿ ಕಡೆಸಾಗುತ್ತೆ. ದೇಶ ನೋಡಿ, ಒಂದು ಏನಾಗಿದೆ ಅಂದ್ರೆ ನಮ್ಮ ದೇಶದಲ್ಲಿ ಈ ಜಾತಿ ರೋಗ ಏನಾಗಿದೆ, ಎಲ್ಲ DNA ಸೇರ್ಕೊಂಡ್ಬಿಟ್ಟಿದೆ. DNA ಸೇರ್ಕೊಂಡ್ಬಿಟ್ಟಿದೆ ಜಾತಿ ರೋಗ. ಇದೇನಾಗುತ್ತಂದ್ರೆ ಈ ಜಾತಿ ರೋಗ ಯಾವ ಹಂತಕ್ಕೆ ತಂದು ತಲುಪಿಸಿದ್ವಿ ಅಂದ್ರೆ, ನಾವು ವೈಜ್ಞಾನಿಕವಾಗಿ ಇನ್ನೊಂದು ಮುಂದುವರೆದಿವಿ ಅಂತ ಹೇಳ್ತೀವಿ, ಆದ್ರೆ ನಾವು ಬೌದ್ಧಿಕವಾಗಿ ಇನ್ನೂ ದಿವಾಳಿತನದಲ್ಲಿ ಇದೀವಿ. ನಾವು ಜಾತಿ ಅನ್ನುವಂತ ಒಂದು ಈ ರೋಗ ಇದೆಯಲ್ಲ, ಈ ಮಾನಸಿಕ ರೋಗ ಮನೆಗಳಲ್ಲೇ ಮಕ್ಕಳ ತಲೆಗಳಲ್ಲಿ ಹಾಕುವಂತ ಕೆಲಸ ನಡೀತದೆ. ಆದ್ರೆ ಇದನ್ನ ತಿದ್ದುವಂತ ಕೆಲಸ ಶಾಲೆಗಳಲ್ಲಿ ಮೇಷ್ಟ್ರ ಕೆಲಸ ಇದು. ಸೊ ಇದು ತಪ್ಪು ಅಂತ ಹೇಳುವಂತ ಕೆಲಸ ಮೇಷ್ಟ್ರ, ಯಾಕಂದ್ರೆ ಮನೆಗಳಂತೂ ಮಾಡಲ್ಲ ಇದು. ಯಾಕಂದ್ರೆ ಎಲ್ರಿಗೂ ಈ ಜಾತಿ ವ್ಯಸನ, ಜಾತಿ ರೋಗ, ಮಾನಸಿಕ ಕಾಯಿಲೆ ಎಲ್ರಿಗೂ ಇದೆ, ಎಲ್ರಿಗೂ ವಿತೌಟ್ ಎಕ್ಸೆಪ್ಷನ್. ಹಾಗಾಗಿ ಇದನ್ನ ತೆಗಿಬೇಕಾಗಿರೋದು ಶಿಕ್ಷಣ ಸಂಸ್ಥೆಗಳು, ಅಲ್ಲಿ ಪಾಠ ಹೇಳ್ಕೊಳ್ಳೋ ಮೇಷ್ಟ್ರುಗಳು, ಇವ್ರು ತೆಗಿಬೇಕು. ಈ ಯಾಕಂದ್ರೆ ಈ ಶಿಕ್ಷಣ ಸಂಸ್ಥೆಗಳಲ್ಲಿ ಮಕ್ಕಳಿಗೆ ನೀವು ಪ್ರಶ್ನೆ ಮಾಡುವುದನ್ನ ಕಲ್ಸ್ಕೊಟ್ಟಿಲ್ಲ ಅಂದ್ರೆ ಅವರು ನೀವು ಹೇಳೋದೆಲ್ಲವನ್ನೂ ಕೇಳ್ತಾ ಹೋಗ್ತಾರೆ. ಅದು ತಪ್ಪನಿಸ್ತರು ಕೂಡ ಅಯ್ಯೋ ಕೇಳ್ಬಿಟ್ರೆ ಏನ್ ಹೇಳ್ತಾರೆ ಅಂತೇಳಿ ಅಲ್ಲಿಂದ ಅವ್ರ ಅಕ್ಸೆಪ್ಟೆನ್ಸ್ ನಡೆಯುತ್ತದೆ. ಅಂದ್ರೆ ಅಕ್ಸೆಪ್ಟೆನ್ಸ್ ಶುರುವಾಗುತ್ತೆ, ಎಲ್ಲವೂ ಸರಿ ತಪ್ಪು ಎಲ್ಲವನ್ನೂ ಒಪ್ಪುವಂತದಾಗ್ತದೆ. ಹಾಗಾಗಿ ನನಗನ್ಸೋದು ಮಕ್ಕಳಿಗೆ ಈ ಫಂಡಮೆಂಟಲ್ ಡ್ಯೂಟೀಸ್ ಅಲ್ಲೇ ಸ್ಪಷ್ಟವಾಗಿ ಹೇಳ್ತಾರೆ. ಫಂಡಮೆಂಟಲ್ ಡ್ಯೂಟೀಸ್ ಅಲ್ಲಿ ಸಂವಿಧಾನನೇ ಹೇಳುತ್ತೆ ಎಲ್ಲರಲ್ಲೂ ವೈಜ್ಞಾನಿಕ ಮನೋಭಾವನೆ ಮತ್ತು ಪ್ರಶ್ನೆ ಮಾಡುವಂತ ವೈಜ್ಞಾನಿಕ ತರ್ಕವನ್ನ ಬೆಳೆಸಬೇಕು ಅಂತ ಹೇಳ್ತದೆ. ಹಾಗಾಗಿ ನನಗೆ ಇದರಲ್ಲಿ ಏನು ದೊಡ್ಡದ್ದು ಏನೋ ಕಾಂಟ್ರಡಿಕ್ಷನ್ ಕಾಂಟ್ರವರ್ಸಿ ಏನು ಕಾಣಲ್ಲ. ಇದು ಸರಿ ಇದೆ, ಇದು ಬಹುಶಃ ಬರೀ ಈ ರೈಟ್ ವಿಂಗ್ ಅವರಿಗೆ ಸಮಸ್ಯೆ ಆಗ್ಬೋದು. ಯಾಕಂದ್ರೆ ರೈಟ್ ವಿಂಗ್ ಅವರು ಬರೀ ಸುಳ್ಳು ಹೇಳ್ತಾರಲ್ಲ ಪ್ರಶ್ನೆ ಮಾಡ್ಬಿಟ್ರೆ ನಾವ್ ಹೆಂಗೆ ತಪ್ಸ್ಕೊಳ್ಳೋದು ಅಂತ ಭಯ ಪಾಪ. ಓಕೆ, ಧನ್ಯವಾದ ಹರಿರಾಮ್ ಅವರೇ ಪವರ್ ಟಿವಿ ಜೊತೆ ಮಾತಾಡಿದ್ದಕ್ಕೆ.